ಬೆಳಗಾವಿಯ ಉಪಚುನಾವಣೆಗೆ ಅಭ್ಯರ್ಥಿಯ ಆಯ್ಕೆ ಸಾಧ್ಯತೆ ಇದೆ ಇವತ್ತು ಅತೃಪ್ತ ಶಾಸಕರಿಗೆ ಅಮಿತ್ ಶಾ ವಾರ್ನಿಂಗ್ ಕೊಡುವಂತ ನಿರೀಕ್ಷೆಯನ್ನು ಮಾಡಲಾಗ್ತಾ ಇದೆ ಸಂಪುಟ ವಿಸ್ತರಣೆಯಿಂದಾಗಿ ಉಂಟಾಗಿರುವಂತ ಅಸಮಾಧಾನ ಬಗ್ಗೆ ಚರ್ಚೆ ಸಾಧ್ಯತೆ ಇದೆ ಇವತ್ತು ರಾತ್ರಿ ಬಿಜೆಪಿಯ ಕೋರ್ ಕಮಿಟಿ ಸಭೆ ನಡೆಯಬಹುದು ಕೋರ್ ಕಮಿಟಿ ಸಭೆಯಲ್ಲಿ ಕೆಲವೊಂದು ಮಹತ್ವದ ನಿರ್ಣಯವನ್ನು ತೆಗೆದುಕೊಳ್ಳುವಂತ ಸಾಧ್ಯತೆ ಕೂಡ ಇದೆ ಅದರ ಮಧ್ಯದಲ್ಲಿ ಬೆಳಗಾವಿಯ ಉಪಚುನಾವಣೆಗೆ ಅತೃಪ್ತ ಶಾಸಕರಿಗೆ ಅಮಿತ್ ಶಾ ವಾರ್ನಿಂಗ್ ಅನ್ನು ಕೊಡುವಂತ ಸಾಧ್ಯತೆ ಇದೆ ಬೆಳಗಾವಿಯ ಉಪಚುನಾವಣೆಗೆ ಅಭ್ಯರ್ಥಿಯ ಆಯ್ಕೆ ವಿಚಾರದಲ್ಲೂ ಕೂಡ ಚರ್ಚೆ ನಡೆಯುವಂತ ಸಾಧ್ಯತೆ ಇದೆ ಕೋರ್ ಕಮಿಟಿ ಸಭೆ ನಡೆಯತಾ ಇದೆ ಅಂದ ಮೇಲೆ ಎಲ್ಲಾ ರೀತಿಯಾದಂತ ಚರ್ಚೆಗಳು ಇರುತ್ತೆ ಒಂದು ಅಸಮಾಧಾನಗಳ ವಿಚಾರ ಇನ್ನೊಂದು ಕಡೆಗೆ ಅಭ್ಯರ್ಥಿಯ ವಿಚಾರ ಅಭ್ಯರ್ಥಿಗಳ ಆಯ್ಕೆ ಇಲ್ಲಿ ನಡೆಯಲಿಕ್ಕಿಲ್ಲ ಅಭ್ಯರ್ಥಿಯ ವಿಚಾರವನ್ನ ಪ್ರಸ್ತಾಪ ಮಾಡಬಹುದು ಅಂತ ಅನಿಸ್ತಾ ಇದೆ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಇಂದ ರವೀಶ್ನೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ರವೀಶ್ ಈಗ ಎಲ್ಲವನ್ನ ಕೂಡ ಅಮಿತ್ ಶಾ ಅವರ ಮುಂದೆ ಪ್ರಸ್ತಾಪ ಮಾಡಬಹುದು ಮಾಡುವಂತ ಸಾಧ್ಯತೆನೂ ಇದೆ ಆದರೆ ಅಮಿತ್ ಶಾ ಅವರ ಮುಂದೆ ಎಲ್ಲವನ್ನ ಪ್ರಸ್ತಾಪ ಮಾಡಿದರಂತ ದಿಢೀರಂತ ಇವತ್ತೇ ಎಲ್ಲ ನಿರ್ಧಾರವನ್ನ ತೆಗೆದುಕೊಳ್ಳೋದು ತುಂಬಾ ಕಷ್ಟ ಸಾಧ್ಯ ಅನ್ಸುತ್ತೆ ಅದರಲ್ಲೂ ಕೂಡ ಬಿಜೆಪಿ ಪಕ್ಷದಲ್ಲಿ ಗಮನಿಸಿದಾಗ ಅರುಣ್ ಅಭ್ಯರ್ಥಿಗಳ ಅಂತಿಮ ಪಟ್ಟಿ ಆಗೋದು ಬಿಜೆಪಿ ಸಂಸದೀಯ ಮಂಡಳಿಯಲ್ಲಿ ಅಲ್ಲಿಗೆ ಶಿಫಾರಸು ಮಾಡಬಹುದು ಅಷ್ಟೇ ಇವತ್ತು ಕೇವಲ ಯಾರೆಲ್ಲ ಸೂಟೇಬಲ್ ಮತ್ತೆ ಯಾರನ್ನೆಲ್ಲ ಈಗ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿದ್ರೆ ಪಕ್ಷಕ್ಕೆ ಏನಾಗ್ಬೋದು ಈ ರೀತಿ ಸಾಧಕ ಬಾಧಕಗಳ ಬಗ್ಗೆ ಮಾತ್ರ ಚರ್ಚೆ ಆಗುತ್ತೆ ಮತ್ತೆ ಫೈನಲ್ ಆಗಿ ಕನಿಷ್ಠ ಒಂದು ಮೂವರು ಅಭ್ಯರ್ಥಿಗಳನ್ನ ಮಾತ್ರ ಫೈನಲ್ ಲಿಸ್ಟ್ ಮಾಡಿ ಇಟ್ಕೊಳ್ತಾರೆ ಅದಾದ ನಂತರ ಒಂದು ಕೋರ್ ಕಮಿಟಿ ಸಭೆ ಒಂದು ಕೇಂದ್ರ ಸಮಿತಿಗೆ ಶಿಫಾರಸು ಮಾಡುತ್ತೆ ಆ ಬಳಿಕ ಅಲ್ಲಿ ಸೆಂಟ್ರಲ್ ಅಲ್ಲಿ ಆ ಒಂದು ಸಂಸದೀಯ ಮಂಡಳಿ ಏನಿರುತ್ತೆ ಆ ಒಂದು ಚುನಾವಣಾ ಸಮಿತಿ ಸಭೆಯನ್ನ ಸೇರಿ ಅಲ್ಲಿ ಫೈನಲ್ ಮಾಡ್ತಾರೆ ಹಾಗಾಗಿ ಈ ಪ್ರಕ್ರಿಯೆಗಳು ಕೇವಲ ಏನೆಲ್ಲ ಸಾಧಕ ಬಾಧಕಗಳು ಆಗ್ಬೋದು ಮತ್ತೆ ಯಾರನ್ನ ಮಾಡಿದ್ರೆ ಏನಾಗ್ಬೋದು ಅನ್ನೋದ್ರ ಬಗ್ಗೆ ಮಾತ್ರ ಚರ್ಚೆ ಆಗುತ್ತೆ ಅರುಣ್ ಓಕೆ ಅದು ಒಂದು ಕಡೆಗಾಯ್ತು ಅಭ್ಯರ್ಥಿಗಳ ಪಟ್ಟಿಯ ವಿಚಾರ ಅದು ಚುನಾವಣೆಗೆ ಉಪಚುನಾವಣೆಗಳಿಗೆ ಸಂಬಂಧಪಟ್ಟಂತದ್ದು ಆದ್ರೆ ಅಸಮಾಧಾನದ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಿದಾಗ ಅಥವಾ ಕುರ್ಚಿಯ ಕ್ರಾಂತಿಯ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಿದಾಗ ನಮಗೆ ಅನುದಾನ ಕೊಡ್ತಾ ಇಲ್ಲ ಅಂತ ಹೇಳಿ ದೂರನ್ನ ಅಂತ ಕೊಟ್ಟಾಗ್ಲೂ ಕೂಡ ಅದನ್ನು ಏಕಾಏಕಿ ನಿರ್ಧಾರ ತೆಗೆದುಕೊಳ್ಳಲಿಕ್ಕಿಲ್ಲ ಎಲ್ಲವನ್ನ ಗಮನಿಸಿಕೊಂಡು ಹೈಕಮಾಂಡ್ ಹೋಗ್ಬೋದು ಅಮಿತ್ ಶಾ ಅವರು ತಗೊಂಡು ಹೋಗ್ಬೋದು ಖಂಡಿತವಾಗಿ ಕೂಡ ಇವತ್ತು ಏಕಾಏಕಿ ಒಂದ್ ರೀತಿಯಲ್ಲಿ ದಿಢೀರಾಗಿ ಇಂಥದ್ದೇ ನಿರ್ಧಾರ ಆಗುತ್ತೆ ಅಂತ ಕೂಡ ಹೇಳೋದಕ್ಕೆ ಬರೋದಿಲ್ಲ ಬಿಜೆಪಿ ಒಂದು ರಾಷ್ಟ್ರೀಯ ಪಕ್ಷ ಆ ಕಾರಣಕ್ಕೋಸ್ಕರವಾಗಿ ವೇಟ್ ಮಾಡ್ತಾರೆ ಎಲ್ಲರ ಅಭಿಪ್ರಾಯಗಳನ್ನು ಕೂಡ ಪಡೀತಾರೆ ಆದ್ರೆ ನಾಯಕತ್ವ ವಿಚಾರದಲ್ಲಿ ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆ ಆಗೋದಿಲ್ಲ ಯಾಕೆಂದ್ರೆ ಯಡಿಯೂರಪ್ಪನವರು ಹಿರಿಯ ನಾಯಕರಿದ್ದಾರೆ ಹಾಗಾಗಿ ಅವ್ರಿಗೆ ಮುಜುಗರ ತರುವಂತ ಕೆಲಸವನ್ನ ಬಿಜೆಪಿ ಹೈಕಮಾಂಡ್ ಕೂಡ ಮಾಡೋದಿಲ್ಲ ಮತ್ತೆ ಒಂದು ರೀತಿಯಲ್ಲಿ ಗುಂಪುಗಾಗಿ ಒಂದು ಅದನ್ನ ಚರ್ಚೆಯನ್ನು ಕೂಡ ಮಾಡೋದಿಲ್ಲ ಆದ್ರೆ ಅನುದಾನ ವಿಚಾರದಲ್ಲಿ ಆಗ್ತಾ ಇರತಕ್ಕಂತ ಒಂದು ತಾರತಮ್ಯ ಮತ್ತೆ ಶಾಸಕರುಗಳ ಅಸಮಾಧಾನ ಮತ್ತೆ ಏಕಪಕ್ಷೀಯ ನಿರ್ಧಾರಗಳು ಮತ್ತೆ ನಿಗಮ ಮಂಡಳಿ ನೇಮಕಾತಿ ಈ ವಿಚಾರವಾಗಿ ಸವಿಸ್ತಾರವಾಗಿ ಚರ್ಚೆ ಆಗ್ಬೋದು ಮತ್ತೆ ಮುಂದಿನ ದಿನಗಳಲ್ಲಿ ಪಕ್ಷ ಸಂಘಟನೆ ಮತ್ತೆ ಪಕ್ಷ ಮತ್ತೆ ಸರ್ಕಾರದ ಸಮನ್ವಯತೆ ಬಗ್ಗೆ ಕೂಡ ಹೆಚ್ಚು ಚರ್ಚೆ ಆಗ್ಬೋದು ಅವರು ಓಕೆ ರವೀಶ್ ಹಾಗಿದಾಗ ಎಲ್ಲವೂ ಕೂಡ ಇವತ್ತೇ ಆಗುತ್ತಾ ಅಥವಾ ನಾಳೆಗೂ ಏನಾದರೂ ಸಭೆಯನ್ನ ಮಾಡೋಕೆ ನಿಗದಿಯನ್ನ ಮಾಡ್ಕೊಂಡಿದ್ದಾರೆ ಎಲ್ಲವೂ ಕೂಡ ಇವತ್ತೇ ಆಗುತ್ತಾ ಬಿಜೆಪಿ ಕೋರ್ ಕಮಿಟಿ ಮಟ್ಟದಲ್ಲಿ ಏನೆಲ್ಲ ಚರ್ಚೆಗಳಾಗಬೇಕು ಅದು ಇವತ್ತಾಗುತ್ತೆ ಇವತ್ತೇ ಕೋರ್ ಕಮಿಟಿ ಒಂದು ದಿನ ಮಾತ್ರ ನಾಳೆ ಯಾವುದೇ ರೀತಿಯ ಕೋರ್ ಕಮಿಟಿ ಸಭೆ ಇರೋದಿಲ್ಲ ಆದ್ರೆ ಬೆಳಗಾವಿ ಲೋಕಸಭೆ ಉಪಚುನಾವಣೆಗೆ ಸಂಬಂಧಪಟ್ಟಂತೆ ಬೆಳಗಾವಿ ಜಿಲ್ಲೆಯ ಮುಖಂಡರುಗಳ ಜೊತೆ ಪದಾಧಿಕಾರಿಗಳ ಜೊತೆ ಅಮಿತ್ ಶಾ ಅವರು ನಾಳೆ ಸಂಜೆ ಅಲ್ಲಿ ಸಭೆ ಮಾಡ್ತಾರೆ ಈ ಇವತ್ತಿನ ಕೋರ್ ಕಮಿಟಿ ಸಭೆಯಲ್ಲಿ ಆಗುವಂತಹ ಒಂದು ನಿರ್ಣಯಗಳೇನಿರ್ತವೆ ಮತ್ತೆ ಚರ್ಚೆ ಏನಿರುತ್ತೆ ಆ ಚರ್ಚೆ ಮುಂದುವರಿದ ಭಾಗ ಅಲ್ಲೂ ಕೂಡ ನಡೆಯುತ್ತೆ ಅಲ್ಲಿ ಉಪಚುನಾವಣೆಗೆ ಸಂಬಂಧಪಟ್ಟಂತ ಮಾತ್ರ ಚರ್ಚೆಗಳಾಗುತ್ತೆ ಅಲ್ಲಿ ಅಭ್ಯರ್ಥಿಗಳನ್ನ ಯಾರನ್ನ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಅಲ್ಲಿ ಆ ಒಂದು ಸಭೆಯಲ್ಲಿ ಅಭಿಪ್ರಾಯನ ಕೂಡ ಪಡೀತಾರೆ ಆದ್ರೆ ಕೋರ್ ಕಮಿಟಿ ವಿಚಾರವಾಗಿ ಇವತ್ ಮಾತ್ರ ಇರುತ್ತೆ ಅಲ್ಲಿ ಕೋರ್ ಕಮಿಟಿಯ ಸಭೆಯಲ್ಲಿ ಏನೆಲ್ಲ ಚರ್ಚೆಗಳಾಗಬೇಕು ಅದು ಇವತ್ ಮಾತ್ರ ನಡೆಯುತ್ತೆ ಅರುಣ್ ಓಕೆ ರವೀಶ್ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು ಸೊ ಅಮಿತ್ ಶಾ ಇವತ್ತು ಆಗಮಿಸಿದ್ರು ಶಿವಮೊಗ್ಗದ ಭದ್ರಾವತಿಯಲ್ಲಿ ಒಂದು ಶಂಕುಸ್ಥಾಪನೆಯನ್ನ ನಿರ್ವಹಿಸ್ತಾ ಇದ್ರು ಸೊ ಅಲ್ಲಿ ಆರ್ ಎ ಎಫ್ ರ್ಯಾಪಿಡ್ ಆಕ್ಷನ್ ಫೋರ್ಸ್ ಏನಿದೆ ಸೊ ಅಲ್ಲಿ ಒಂದು ಶಂಕುಸ್ಥಾಪನೆ ನಿರ್ವಹಿಸಿ ಈಗ ಬೆಂಗಳೂರು ಕಡೆಗೆ ಆಗಮಿಸ್ತಾ ಇದ್ದಾರೆ ನಾಳೆ ಬೆಳಗಾವಿ ಕಡೆಗೂ ತೆರಳುತ್ತಾರೆ ಇವತ್ತು ಒಂದಿಷ್ಟು ರಾಜ್ಯ ರಾಜಕೀಯದಲ್ಲಿ ಬೆಳವಣಿಗೆ ಆಗುವಂಥ ಸಾಧ್ಯತೆ ಇದೆ